ಹೊರಗಡೆ ಅಂದ್ರೆ ದುಬೈ ಆತರ ಬೇರೆ ಹೊರಗಡೆ ಕಂಟ್ರಿಲಿ ಕೆಲ್ಸಕ್ಕೆ ಇರೋದಾ? ಸರಿ, ಯಾರು ಗುಂಡ್ ಹೊಡ್ಸ್ಕೊಳ್ಳೋರು ಇದಾರೆ ಅಲ್ವಾ? ಆರ್ಜೆ ಸುನಿಲ್ ಹಾರ್ಸೋ ಕಾಯಿಗಳನ್ನ ನೀವು ಫಸ್ಟ್ ಕೇಳ್ಬೇಕಾ? ಹಾಗಿದ್ರೆ ಈ ರೆಡ್ ಬಟನ್ ನ ಒತ್ತಿ, ಫ್ರೀ ಸಬ್ಸ್ಕ್ರೈಬ್ ಆಗಿ, ಆಮೇಲೆ ಬೆಲ್ ಒಡೆಯಲ್ ಮಾತ್ರ ಮರೀಬೇಡಿ. ಏನ್ ನಿಮ್ಮ ಅಮ್ಮನ ಹೆಸರು? ಅನಿತಾ. ಅನಿತಾ, ಕೆಲಸ ಎಲ್ಲ ಮುಗಿತಾ ಕೇಳಿ ಫಸ್ಟ್. ಹಲೋ, ಹೇಳೋ ಅಮ್ಮ. ಎಲ್ಲಿದ್ಯಾ? ಮನೇಲಿದ್ಯಾ ಅಮ್ಮ? ಏನಂತೆ ಗೊತ್ತಾ, ಕಾಲೇಜಿಂದ ಇವಾಗ ಅದೇ ಬಸ್ ಎಲ್ಲ ಫುಲ್ ಫ್ರೀ ಇದೆಯಂತಲ್ಲ, ಅದಕ್ಕೆ ಏನೋ ಧರ್ಮಸ್ಥಳ ಕರ್ಕೊಂಡು ಹೋಗ್ತಾರಂತೆ, ನೀನು ಬರ್ಬೇಕಂತೆ. ಯಾಕಮ್ಮ? ಈಗಲ್ಲ, ನೆಕ್ಸ್ಟ್ ವೀಕ್ ಅಂತೆ. ಒಂದ್ ನಿಮಿಷ ಮಾತಾಡ್ದೆ ಅಮ್ಮ. ನಮಸ್ತೆ, ನಾನು ಸುಬ್ರಹ್ಮಣ್ಯ ಅಂದ್ಬಿಟ್ಟು ಮಾತಾಡ್ತಾ ಇರೋದು. ನೋಡಿ ಅಮ್ಮ, ಈಗ ಎಲ್ಲರಿಗೂ ಈಗ ನಾವು ಗಂಡ್ಮಕ್ಳಿಗೂ ಸೇರಿಸಿ ಚಿಕ್ಕ ಹುಡುಗರಾಗಿದ್ರೆ ನಾವೇ ಫ್ರೀ ಚಾರ್ಜ್ ಹಾಕೊಂಡು ಕರ್ಕೊಂಡು ಹೋಗ್ತಾ ಇದೀವಿ. ಈಗ ನಿಮಗೆಲ್ಲ ಹೆಣ್ಮಕ್ಳಿಗೆಲ್ಲ ಫ್ರೀ ಅಲ್ವಾ 11ನೇ ತಾರೀಕಿಂದ? ಅದಕ್ಕೇನೆ ಏನಿಲ್ಲ ಅಮ್ಮ, ಕಂಡೀಷನ್ ಒಂದೇನೆ, ಗಂಡ್ಮಕ್ಳು ಯಾರು ಚಿಕ್ಕವ್ರನ್ನ 10 ವರ್ಷದೊಳಗಿರೋರ್ನ ಕರ್ಕೊಂಡ್ ಬರ್ಬೇಕು, ಅವ್ರಿಗೆ ಧರ್ಮಸ್ಥಳದಲ್ಲಿ ಗುಂಡ್ ಹೊಡಿಸ್ಬಿಡ್ತೀವಿ. ಅದೇ ನಮ್ಮ ಸಾಹೇಬ್ರು ಗೆದ್ರು ಅಂದ್ಬಿಟ್ಟು ನಾವು ಇಷ್ಟು 100 ಜನಕ್ಕೆ ಹರಕೆ ಕಟ್ಕೊಂಡಿದ್ವಿ ಈ ಥರ ಗುಂಡ್ ಹೊಡಿಸ್ತೀವಿ ಅಂತ. ಅದು ಆಗುತ್ತೆ, ಆಮೇಲೆ ನಿಮ್ಗೆ ಹೆಂಗೋ ಫ್ರೀ ಬಸ್ ಇದೆಯಲ್ಲ, ಊಟ ತಿಂಡಿ ಎಲ್ಲ ಅಲ್ಲೇ ಆಗುತ್ತೆ ಧರ್ಮಸ್ಥಳದಲ್ಲಿ, ಎಷ್ಟು ಬೇಕಾದ್ರೂ ತಿನ್ಬೋದು. ಫೋನ್ ಮಾಡಬೇಡಿ, ಹೇಳ್ಬಿಡಿ, ಇಲ್ಲೇ ನಮ್ಮ ಫೋನ್ ಸಿಗಲ್ಲ. ನಾವು ಕೇಳ್ಬೇಕು ಸರ್, ನಮ್ಮ ಮನೆಯಲ್ಲಿ ಯಾರು ಇಲ್ಲ, ಎಲ್ಲ ದೊಡ್ಡವರೆಲ್ಲ ಹೊರಗಡೆ ಹೊರಟೋಗಿದ್ದಾರೆ. ಅಂದ್ರೆ ನೀವು ಚಿಕ್ಕವರಾ? ಅಲ್ಲ, ನಿಮ್ ಚಿಕ್ಕ ವಯಸ್ಸು ಮದುವೆ ಮಾಡಿದ್ರ ಹೇಳಿ ನಿಮ್. ಅಲ್ಲ ಅಮ್ಮ, ನಿಮ್ಗೆ ಹಿಂಗ್ ಬೆಳೆದ ನಿಂತಿರ ಮಗಳವ್ರೆ, ನೀವು ಚಿಕ್ಕವರು ಅಂತೀರಲ್ಲ ನೀವು. ಹೌದು, ನಮ್ಮಲ್ಲಿ ಯಾರು ಇಲ್ಲ, ಹೊರಗಡೆ ಎಲ್ಲ ಕೆಲ್ಸ ಕೊಟ್ಟಿದ್ದಾರೆ, ಅವ್ರು ಬರ್ಬೇಕು, ಅವ್ರ ಪರ್ಮಿಷನ್. ಹೊರಗಡೆ ಅಂದ್ರೆ ಏನೇ, ದುಬೈ ಆತರ ಬೇರೆ ಹೊರಗಡೆ ಕಂಟ್ರಿಲಿ ಕೆಲ್ಸಕ್ಕೆ ಇರೋದಾ? ಹೌದಾ? ಸರಿ, ಯಾರು ಗುಂಡ್ ಹೊಡ್ಸ್ಕೊಳ್ಳೋರು ಇದಾರೆ ಅಲ್ವಾ? ಅಯ್ಯೋ ಪಾಪ. ಹಾ, ಹೆಂಗಿದಾನೆ ಹೇಳಿ ನೋಡಕ್ಕೆ? ಕಪ್ಕಿದ್ರೆ ಬೇಡ, ಹರಕೆ ತೀರ್ದಂಗ ಆಗುತ್ತೆ, ಬನ್ನಿ ಅಮ್ಮ. ಹೌದಾ? ಹಲೋ, ಅಮ್ಮ ನಮ್ ಸರ್ರಮ್ಮ. ಯಾಕಮ್ಮ, ಏನ್ ಯಾರವ್ರು ಕೇಳ್ತಾ ಇದ್ರಿ? ಏನಾದ್ರು ತಪ್ಪು ಮಾತಾಡನ? ಅಲ್ಲ ಹೇಳ್ಬಿಡಿ, ಬಾಯಿ ತುಂಬ ಅಮ್ಮ ಅಂದಿದ್ದೀನಿ, ಆಮೇಲೆ ಬಾಯಿ ಹುಳ ಬೀಳ್ತದೆ. ಏನ್ ನಿಮ್ ಹುಡುಗಿ ಬಸ್ ಸ್ಟ್ಯಾಂಡ್ ಅಲ್ಲೆಲ್ಲ ಮಾತಾಡಕ್ ಹೋಯ್ತಾರ? ಏನಮ್ಮ ನೀವ್ ಹಿಂಗ್ ಮಾತಾಡ್ತೀರಿ? ಏನ್ ತಿಂಡಿ ತಿಂದ್ರಿ ಬೆಳಗ್ಗೆ? ನಾನೇನೋ ಹೋಗ್ಲಿ ದೇವ್ರ ಕರೀಕೆ, ಏನಾರು ಬೇರೆ ಕಡೆ ಕರ್ದ, ಏನೋ ಊಟಿ ಗೀಟಿ ಕರ್ದ, ನಾನೇನೋ ಧರ್ಮಸ್ಥಳಕ್ ಬನ್ನಿ ಅಂತಾನೆ. ನೀವೇನಪ್ಪ ಹಿಂಗ ಮಾತಾಡಿದ? ಹೌದಾ? ಸರಿ, ಬೈಬೇಡಿ, ನಿಮ್ ಹುಡುಗಿ ಕೊಡ್ತೀನಿ. ಅದೇನ್ ಮಾತಾಡ್ತಾರ, ಮನೆಗ್ ಬಾ ಮನೆಗ್ ಬಾ ಅಂತೀರ, ಎಲ್ಲೋಯ್ತಾರ ಅವರು? ತಗೊಳಮ್ಮ. ಹಲೋ, ಇಲ್ಲ ಅಮ್ಮ, ಇದೆ ಅಮ್ಮ. ಇನ್ನ ಇವಾಗ ಬ್ರೇಕ್ 2:30 ವರೆಗೆ. ಸರಿ ಸರಿ, ಆಯ್ತು ಅಮ್ಮ. ಆಮೇಲೆ ಇನ್ನೊಂದ್ ಮಾತು ಹೇಳ್ಬೇಕು. ನೀವು ಪೊಲೀಸಾ? ಇಲ್ಲ ಸರ್. ಮತ್ ಪೊಲೀಸ್ ಅವರು ಕೇಳಲ್ಲ ಈ ಪಾಟಿ ಪ್ರಶ್ನೆ ಕೇಳ್ತಿರಲ್ಲ ಮಗಳನ್ನ? ಇಲ್ಲ ಸರ್. ಸರ್ ಅನ್ಬೇಡಿ, ನಿಮ್ಗಿನ್ ಚಿಕ್ಕವನ್ ನಾನು. ಅಲ್ಲಿ ಯಾಕೆ ನಗ್ತಾ ಇದ್ರೆ ಗೊತ್ತಾಗೋಯ್ತು ಯಾರು ಅಂತ? ಅಮ್ಮ ಆಕ್ಚುಲಿ ಇದು ಆರ್ ಜೆ ಸುನಿಲ್ ಅಂತ ಮಾತಾಡ್ತಾ ಇರೋದು. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ಒಬ್ಬನೋ? ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸ್ ಕೇಳಿದ್ದೆ, ನೋಡಿರ್ಲಿಲ್ಲ. ಆಕ್ಚುಲಿ ನಿಮ್ ಮಗಳ ಕಾಲೇಜ್ ಹತ್ರ ಬಂದಿದ್ವಿ ಒಂದು ಕಾರ್ಯಕ್ರಮ ಮಾಡೋದಕ್ಕೆ.
ಹಂಗೇನೆ ನಿಮ್ಗೆ ಫ್ರೀ ಟೂರ್ ಓಡಿಸೋಣ, ಧರ್ಮಸ್ಥಳಕ್ಕೆ ಕರ್ಕೊಂಡು ಹೋಗೋಣ ಅಂತ ಮಾಡಿದ್ವಿ ಅಷ್ಟೇ, ತಮಾಷೆಗೋಸ್ಕರ ಅಷ್ಟೇ. ಎಲ್ಲೂ ಹೋಗಿಲ್ಲ, ನಿಮ್ಮ ಮಗಳು ಪಾಪ ಕಾಲೇಜ್ ಒಳಗೆ ಇದ್ದಾರೆ, ನಾನೇ ಬಂದಿದ್ದೀನಿ ಇಲ್ಲಿಗೆ. ಓಕೆ ಅಮ್ಮ, ಓಕೆ ಸರಿ ಅಮ್ಮ, ಥ್ಯಾಂಕ್ ಯು. ಹಲೋ, ಮನೆಗೆ ಹೋಗೈತೆ, ಮನೆಗೆ ಹೋಗಿದ್ದೆ.